ನಮ್ಮ ಸಂವಿಧಾನ ವಚನ ಸಂದೇಶ. ಭಾರತಕ್ಕೆ ಪ್ರತ್ಯೇಕವಾದ ಅಧಿಕೃತ ಧರ್ಮವಿದೆಯೇ? ಈ ಪ್ರಶ್ನೆ ಹಲವರಲ್ಲಿ ಮೂಡುವುದುಂಟು. ಹಲವು ದೇಶಗಳಲ್ಲಿ ತಮ್ಮದೇ ಆದ ರಾಷ್ಟ್ರ ಧರ್ಮ ಅಥವಾ ಅಧಿಕೃತ ಧರ್ಮವನ್ನು ಆ ದೇಶಗಳು ಸ್ವೀಕರಿಸಿ ದಾಖಲಿಸಿಕೊಂಡಿದೆ. ಉದಾಹರಣೆಗೆ, ಮೊನಾಕೋ ಒಂದು ಕ್ರೈಸ್ತ ರಾಷ್ಟ್ರ, ಥೈಲ್ಯಾಂಡ್ ಬೌದ್ಧ ರಾಷ್ಟ್ರ, ಓಮನ್ ಮುಸಲ್ಮಾನ ರಾಷ್ಟ್ರ. ಆದರೆ ಭಾರತಕ್ಕೆ ಇದು ಅನ್ವಯಿಸಲ್ಲ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರ, ಅಂದರೆ ಭಾರತಕ್ಕೆ ಪ್ರತ್ಯೇಕವಾದ ಅಧಿಕೃತ ಧರ್ಮವಿಲ್ಲ. ಭಾರತ ದೇಶವು ಸರ್ವ ಧರ್ಮಗಳನ್ನು ಗೌರವಿಸುವ, ಸಮಾನ ನೆಲೆಯನ್ನು ತೋರುವ ರಾಷ್ಟ್ರವೆಂದು ಅನುಚ್ಛೇದ 25ರ ಅಡಿಯಲ್ಲಿ ಭಾರತದ ಸಂವಿಧಾನದಲ್ಲಿ ದಾಖಲಿಸಲಾಗಿದೆ. ಯಾವುದೇ ಧರ್ಮಗಳನ್ನು ಪಾಲಿಸುವ ಹಕ್ಕಿನ ಸ್ವತಂತ್ರವನ್ನು ಒದಗಿಸಿದೆ ನಮ್ಮ ಸಂವಿಧಾನ. ಭಾರತೀಯ ಪ್ರಜೆಗಳು ಯಾವುದಾದರೂ ಧರ್ಮವನ್ನು ಆಚರಿಸುವ ಹಕ್ಕು ಈ ಅನುಚ್ಛೇದದಿಂದ ತಿಳಿದುಕೊಳ್ಳಬಹುದಾಗಿದೆ. ಇದರಿಂದ ದೇಶದಲ್ಲಿ ಶಾಂತಿ ಮತ್ತು ಸಹೋದರತ್ವವನ್ನು ಸಾರುತ್ತಿರುವುದು ನಮ್ಮ ಸಂವಿಧಾನ. ಭಾರತೀಯರು ಹಲವು ಧರ್ಮಗಳನ್ನು ಸ್ವೀಕರಿಸಿರುವರು. ಉದಾಹರಣೆಗೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ಮತ್ತು ಹಲವು ಧರ್ಮಗಳನ್ನು ನಮ್ಮ ದೇಶದಲ್ಲಿ ಭಾರತ ಮಣ್ಣಲ್ಲಿ ಕಾಣಬಹುದಾಗಿದೆ. ಭಾರತವು ಜಾತ್ಯತೀತ ದೇಶವೆಂದು 1970ರಲ್ಲಿ 42ನೆಯ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದಲ್ಲಿ ಸೇರಿಸಲಾಯಿತು. 1976ರಿಂದ ಇದನ್ನು ಅನುಷ್ಠಾನಗೊಳಿಸಲಾಗಿದೆ.